ನೋಡ್ರಿ, ಪ್ರೂವ್ ಬೈ ಮ್ಯಾಥಮೆಟಿಕಲ್ ಇಂಡಕ್ಷನ್ ದಟ್ ಟೆಕ್ಟಿಕಲ್ ಆಫ್ ಟೂ ಎನ್ ಮೈನಸ್ ಒನ್ ಪ್ಲಸ್ ಒನ್ ಈಸ್ ಡಿವಿಸಿಬಲ್ ಬೈ ಇಲೆವೆನ್ ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಎನ್ ಅಂತ ಕೊಡ್ಬೇಕು. ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಎನ್ ಅಂತ ಕೊಡ್ಬೇಕು. ಅದು ಲೆಕ್ಕ ಸೊಲ್ಯೂಷನ್ ಬರೆಯೋದಾಗೆ ಲೆಟ್ ಪಿ ಆಫ್ ಎನ್ ಅಂತ ಹೇಳ್ಬಿಟ್ಟು ಸೆಮಿ ಕೊಲನ್ ಬರ್ಕೊಂಡು ಇವಿಷ್ಟನ್ನು ಬರ್ತಾರೆ, ಗೊತ್ತಾಗ್ತಲ್ಲ. ಆಮೇಲೆ ನೋಡ್ರಿ ಡಿವಿಸಬಲ್ ಬೈ ಇಲೆವೆನ್ ಅಂತ ಇನ್ ಮುಂದಿನ ಲೆಕ್ಕ. ಲೆಟ್ ಅಸ್ ಪ್ರೂವ್ ದಟ್ ಪಿ ಆಫ್ ಎನ್ ಈಸ್ ಡಿವಿಸಬಲ್ ಬೈ ಇಲೆವೆನ್ ಫಾರ್ ಆಲ್ ಎನ್ ಬಿಲಾಂಗ್ ಟು ಎನ್ ಬೈ ದಿ ಮ್ಯಾಥಮೆಟಿಕ್ ಇಂಡಕ್ಷನ್ ಮೆಥಡ್. ಇದು ಬರೆಯ ಗೊತ್ತಾಗುತ್ತಲ್ಲ. ಸ್ಟೆಪ್ ಒನ್ ಏನು? ಲೆಟ್ ಅಸ್ ಪ್ರೂವ್ ದಟ್ ಪಿ ಆಫ್ ಎನ್ ಈಸ್ ಡಿವಿಸಬಲ್ ಬೈ ಇಲೆವೆನ್ ಫಾರ್ ಎನ್ ಇಸ್ ಈಕ್ವಲ್ ಟು ಒನ್. ಕನ್ಸಿಡರ್ p ಆಫ್ ಒನ್ ಸೆಮಿ ಕೊಲನ್ ಹಾಕಿ ಎನ್ ಜಾತಲ್ ಒನ್ ಹಾಕೋಣ. ಟೆಂಟ್ ಬರ ಟೂ ಇಂಟು ಒನ್ ಅಂದ್ರೆ ಟೂ ಮೈನಸ್ ಒನ್ ಇದೆ ಪ್ಲಸ್ ಒನ್ ಕೆಳಗಡೆ ಇದೆ, ಹೌದಾ? ಇಸ್ ಈಕ್ವಲ್ ಟು ಟೆಂಟ್ ಬರ ಟೂ ಮೈನಸ್ ಒನ್ ಅಂದ್ರೆ ಎಷ್ಟು? ಒನ್ ಪ್ಲಸ್ ಒನ್ ಇದೆ. ಟೆಂಟ್ ಬರ ಒನ್ ಅಂದ್ರೆ ಎಷ್ಟು? ಟೆನ್ ಪ್ಲಸ್ ಒನ್ ಇದೆ. ಟೆನ್ ಪ್ಲಸ್ ಒನ್ ಅಂದ್ರೆ ಲೆವೆನ್. ಲೆವೆನ್ ಹೆಂಗ್ ಬರ್ಬೋದು? ಲೆವೆನ್ ಇಂಟು ಒನ್ ಅಂತ ಬರಿಬೋದು. ಲೆವೆನ್ ಇಂಟು ಒನ್ ಅನ್ನೋದು ಲೆವೆನ್ ಇಂದ ಭಾಗ ಆಗುತ್ತಲ್ವಾ. ಲೆವೆನ್ ಡಿವೈಡೆಡ್ ಬೈ ಲೆವೆನ್ ಇಂಟು ಒನ್ ಅಂದ್ರೆ ಹೋಗುತ್ತಲ್ವ. ಆದ್ರಿಂದ ಇಟ್ ಈಸ್ ಡಿವಿಸಬಲ್ ಬೈ, ದೇರ್ಫೋರ್ ಪಿ ಆಫ್ ಎನ್ ಈಸ್ ಡಿವಿಸಬಲ್ ಬೈ ಲೆವೆನ್ ಫಾರ್ ಎನ್ ಇಸ್ ಈಕ್ವಲ್ ಟು ಒನ್. ಸ್ಟೆಪ್ ಟು, ಇಲ್ಲಿ ಏನ್ ಮಾಡಬೇಕು? ಅಸ್ಯೂಮ್ ಮಾಡ್ಬೇಕಲ್ವಾ. ಲೆಟ್ ಅಸ್ ಅಸ್ಯೂಮ್ ದಟ್ ಪಿ ಆಫ್ ಎನ್ ಈಸ್ ಡಿವಿಸಬಲ್ ಬೈ ಲೆವೆನ್ ಫಾರ್ ಎನ್ ಇಸ್ ಈಕ್ವಲ್ ಟು ಕೆ. ದಟ್ ಈಸ್ ಇಲ್ಲಿ ಎಲ್ಲೆಲ್ಲಿ ಎನ್ ಇದೆ ಅಲ್ಲ ಕೆ ಆಗ್ಬೇಕಲ್ವಾ. ಟೆಂಟ್ ಪ್ರಾಫ್ ಟು ಕೆ ಮೈನಸ್ ಒನ್ ಪ್ಲಸ್ ಒನ್ ಅದಿನ ಹೌದಲ್ಲ. ನೀನೇನ್ ಹೇಳಿದಲ್ಲಿ ಡಿವಿಸಬಲ್ ಬೈ ಲೆವೆನ್ ಅಂದ್ರೆ ಏನು? ಹನ್ನೊಂದರ ಮಗ್ಗಿ ಅಂತ ನೋಡು. ಹನ್ನೊಂದು ಇಂಟು ಸಮ್ ನಂಬರ್, ಅವಾಗ ಇದು ಹನ್ನೊಂದರಿಂದ ಭಾಗ ಆಗಲೇಬೇಕು. ಹನ್ನೊಂದು ಎಂ ಅಂತ ಬರ್ತೀನಿ. ಇಷ್ಟು ತ್ರೀ ಪಾಯಿಂಟ್. ಲೆಟ್ ಅಸ್ ಪ್ರೂವ್ ದಟ್ ಪಿ ಆಫ್ ಎನ್ ಈಸ್ ಡಿವಿಸಬಲ್ ಬೈ ಲೆವೆನ್ ಫಾರ್ ಎನ್ ಈಸ್ ಈಕ್ವಲ್ ಟು ಕೆ ಪ್ಲಸ್ ಒನ್. ಕನ್ಸಿಡರ್, ಇದು ತಾನೇ ಕರ್ಕೊಳ್ಬೇಕು ಪಿ ಆಫ್ ಕೆ ಪ್ಲಸ್ ಒನ್ ಅನ್ನ. ಎನ್ ಜಾಗದಲ್ಲಿ ಕೆ ಪ್ಲಸ್ ಒನ್ ಬರಿಬೇಕು ಅಲ್ವಾ. ಟೆಂಟ್ ಪರ ಟೂ ಇಂಟು ಕೆ ಪ್ಲಸ್ ಒನ್ ಮೈನಸ್ ಒನ್ ನೆಕ್ಸ್ಟ್ ಇಲ್ಲಿ ಪ್ಲಸ್ ಒನ್. ಟೆಂಟ್ ಪರ ಟೂ ಇಂಟು ಕೆ ಪ್ಲಸ್ ಟೂ ಟೂ ಇಂದ ಇವೆರಡನ್ನ ಮುಗಿಸಿದ್ವಿ. ಮೈನಸ್ ಒನ್ ಪ್ಲಸ್ ಒನ್ ಸಣ್ಣ ಟೆಂಟ್ ಪರ ಇದನ್ನು ಇದನ್ನು ತಗೊಂಡ್ಬಿಡ್ತೀನಿ. ಟು ಪವರ್ ಆಫ್ ಕೆ ಮೈನಸ್ ಒನ್ ಅದು ಬ್ರಾಕೆಟ್ ಹಾಕ್ತೀನಿ ಪ್ಲಸ್ ಹರಕ್ಕೆ ಎರಡು ಇಟ್ಕೊಳ್ತೀನಿ ಪ್ಲಸ್ ಒನ್ ಅಂದರೆ ಟೆಂತ್ ಪವರ್ ಆಫ್ ಇದು ಏಟ್ ಪವರ್ ಆಫ್ ಎಮ್ ಪ್ಲಸ್ ಎನ್ ಇದ್ದಂತೆ. ಎಂಟ್ ಪವರ್ ಆಫ್ ಎಮ್ ಇಂಟು ಎಂಟ್ ಪವರ್ ಆಫ್ ಎನ್ ಪ್ಲಸ್ ಒನ್ ಅಂದರೆ ಟೆಂತ್ ಪವರ್ ಆಫ್ ಟೂ ಕೆ ಮೈನಸ್ ಒನ್ ಇಂಟು ನೂರು ಪ್ಲಸ್ ಒನ್ ಅಂದರೆ ಟೆಂತ್ ಪವರ್ ಆಫ್ ಟೂ ಕೆ ಮೈನಸ್ ಒಂದು ನೂರು. ನಾವು ಹಿಂಗೆ ಬರ್ಬೋದು ನೋಡು, ತೊಂಬತ್ತೊಂಬತ್ತು ಪ್ಲಸ್ ಒನ್ ಪ್ಲಸ್ ಒನ್ ಬರ್ಬಾ. ಈಗ ಇದರಿಂದ ಇದು ಮುಗಿಸೋಣ, ಇದರಿಂದ ಇದು ಮುಗಿಸೋಣ, ಇದರಿಂದ ಇದು ಮುಗಿಸಿದ್ರೆ ತೊಂಬತ್ತೊಂಬತ್ತು ಇಂಟು ಟೆಂಟ್ ಪರ ಟೂ ಕೆ ಮೈನಸ್ ಒನ್. ಒಂದರಿಂದ ಇದು ಮುಗಿಸಿದ್ರೆ ಪ್ಲಸ್ ಟೆಂಟ್ ಪರ ಟೂ ಕೆ ಮೈನಸ್ ಒನ್ ಪ್ಲಸ್ ಇಲ್ಲೇನಿದೆ ಒನ್ ಇದು ತೊಂಬತ್ತೊಂಬತ್ತು ಟೆಂಟ್ ಪರ ಟೂ ಕೆ ಮೈನಸ್ ಒನ್ ಇದೆ ಪ್ಲಸ್ ನೋಡಿ ಇಷ್ಟು ಬೆಲೆ ಎಲ್ಲಿ ಕೊಟ್ಟಿದ್ದಾನೆ ಎಷ್ಟಿದೆ ಇಲ್ಲಿ ಇಲೆವೆನ್ ಎಮ್ ಇದೆಯಾ? ಇಲೆವೆನ್ ಎಮ್ ನೋಡು. ಇವೆರಡರೊಳಗು ಹನ್ನೊಂದು ಭಾಗ ತೆಗ್ದು ತೆಗ್ದು ನೋಡು. ಹನ್ನೊಂದು ಒಂಬತ್ತ ತೊಂಬತ್ತೊಂಬತ್ತು ಟೆಂಟ್ ಪರ ಟೂ ಕೆ ಮೈನಸ್ ಒನ್ ಪ್ಲಸ್ ಹನ್ನೊಂದು ಭಾಗ ತೆಗ್ದಿಲ್ಲ ಏನು ಬರುತ್ತೆ ಎಮ್. ಇದು ಹಿಂಗೆ ಬರ್ಬೋದಾ? ಹನ್ನೊಂದು ಇಂಟು ಎಲ್ ಅಂತ ಹನ್ನೊಂದರ ಮಗ್ಗಿ, ಹೌದಾ? ಅಲ್ಲಿಗೆ ಅರ್ಥ ಏನು? ದೇರ್ಫೋರ್ ಪಿ ಆಫ್ ಎನ್ ಈಸ್ ಡಿವಿಸಬಲ್ ಬೈ ಇಲೆವೆನ್ ಫಾರ್ ಎನ್ ಈಸ್ ಈಕ್ವಲ್ ಟು ಕೆ ಪ್ಲಸ್ ಒನ್ ದಸ್ ಪಿ ಆಫ್ ಎನ್ ಈಸ್ ಡಿವಿಸಬಲ್ ಬೈ ಇಲೆವೆನ್ ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಎನ್ ಅಂತ ಬರೆಯ.
इधर था थैंक्स।